ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಕನ್ನಡ ಕಿರುತೆರೆಯ ಪ್ರಿಯರು, ತುಂಬಾ ವೇಟ್ ಮಾಡ್ತಾ ಇರೋದು ಕಿರುತೆರೆಯ ಅತಿ ದೊಡ್ಡ ಜೊತೆಗೆ ತುಂಬಾ ಪಾಪ್ಯುಲರ್ ಆಗಿರುವಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡಗೋಸ್ಕರ. ಇದರ 9ನೇ ಸೀಸನ್ ಇದೇ ವರ್ಷ ಶುರುವಾಗಲಿದ್ದು, ಅದಕ್ಕೂ ಮೊದಲು ಒಂದು ಮಿನಿ ಸೀಸನ್ ಬರ್ತಾ ಇರುವಂಥದ್ದು. ಸೊ ಅದರಿಂದಾಗಿನೇ ಈ ಒಂದು ಮಿನಿ ಸೀಸನ್, ಹಾಗೆಯೇ ಬಿಗ್ ಬಾಸ್ ಕನ್ನಡ ಸೀಸನ್ 9 ಇವೆರಡು ಯಾವಾಗ ಬರುತ್ತೆ ಅಂತ ಹೇಳಿ ಅಭಿಮಾನಿಗಳು ತುಂಬಾ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ಇದರ ಬಗ್ಗೆ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಸಿಕ್ಕಿದ್ದು, ಕಲರ್ಸ್ ಕನ್ನಡದ ಬಿಸ್ನೆಸ್ ಹೆಡ್ ಆಗಿರುವಂತಹ ಪರಮೇಶ್ವರ್ ಗುಂಡ್ಕಲ್ ಅವರು ಒಂದು ಅಫಿಷಿಯಲ್ ಫೋಟೋವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕನು ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಇದೆ, ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡೋದ್ರಿಂದ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇನೇ ಮೊದಲು ಆ ವಿಡಿಯೋನ ನೋಡಬಹುದು. ಕಳೆದ ವರ್ಷವೂ ಕೂಡ ಎರಡೆರಡು ಬಿಗ್ ಬಾಸ್ ಅನ್ನು ಮಾಡಿದ್ರು, ಬಿಗ್ ಬಾಸ್ ಕನ್ನಡ ಸೀಸನ್ 8 ಹಾಗೆಯೇ ಒಂದು ಮಿನಿ ಸೀಸನ್ ಅಂತ ಹೇಳಿ. ಬಟ್ ಇದರಲ್ಲಿ ಕೇವಲ ಸೀರಿಯಲ್ನ ಸೆಲೆಬ್ರಿಟಿಗಳು ಮಾತ್ರನೇ ಇದ್ರು. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ 8 ಆದ ಮೇಲೆ ಮಿನಿ ಸೀಸನ್ ಬಂದಿತ್ತು. ಬಟ್ ಈ ಸಲ ಮಿನಿ ಸೀಸನ್ ಅನ್ನ ಸೀಸನ್ 9ಗಿಂತನೂ ಮೊದಲನೇ ತಗೊಂಡು ಬಂದು ಕೆಲವೊಂದಿಷ್ಟು ಜನಸಾಮಾನ್ಯರನ್ನ ಕೂಡ ಆಡ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಅದರ ಜೊತೆ ಜೊತೆಗೇನೆ ಈ ಒಂದು ಮಿನಿ ಸೀಸನ್ ಅಲ್ಲಿ ಯಾರೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅವರು ದೊಡ್ಡ ಸೀಸನ್ 9ಗೂ ಕೂಡ ಸೆಲೆಕ್ಟ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಬಿಗ್ ಬಾಸ್ ಮನೆಯ ಕನ್ಸ್ಟ್ರಕ್ಷನ್ ಆಲ್ರೆಡಿ ಶುರುವಾಗಿದ್ದು ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗುವಂತಹ ಹಂತಕ್ಕೆ ಬಂದಿದೆ ಅಂತಾನೆ ಹೇಳಬಹುದು. ಇದೇ ಒಂದು ಫೋಟೋವನ್ನ ಪರಮೇಶ್ವರ್ ಗುಂಡ್ಕಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದು, ಅಂಡರ್ ಕನ್ಸ್ಟ್ರಕ್ಷನ್ ಅನ್ನುವಂತಹ ಕ್ಯಾಪ್ಷನ್ ಅನ್ನ ಕೂಡ ಅವರು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಹೌಸ್ ಅನ್ನ ಈ ಸಲ ತುಂಬಾನೇ ಡಿಫ್ರೆಂಟ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದು ಈ ಒಂದು ಕೆಲಸ ಸದ್ಯದಲ್ಲೇ ಮುಗಿಲಿಕ್ಕಿದೆ. ಇದರ ಜೊತೆ ಜೊತೆಗೇನೆ ಈ ಒಂದು ಮಿನಿ ಸೀಸನ್ ಆಗಸ್ಟ್ 2ನೇ ವಾರದಲ್ಲಿ ಶುರುವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೀಗ ಸಿಗ್ತಾ ಇದ್ದು, ಜನತೆ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಈ ಒಂದು ಮಿನಿ ಸೀಸನ್ ಅನ್ನ ನೋಡ್ಲಿಕ್ಕೆ ಅಂತಾನೆ ಹೇಳಬಹುದು. ನೀವು ಕೂಡ ಅದರಲ್ಲಿ ಒಬ್ಬರಾಗಿದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.